पॉलिटिक्स के डॉली धनंजय एंड बड़वर मक्कलु राजकीय के बरबहुदा पॉलिटिकल कैरियर बगे डॉली कड़क निर्धार नट डॉली धनंजय सद्य सैंडलवुड नली शाइन आगता इरो कलाविदा उत्तम कलाविदनागी गुर्तिसिकोंडिरो धनंजय गे केवल कन्नड सिनिमा रंगदल्ली मात्रवल्लदे तमिळु तेलुगु चित्ररंगदल्ली भारी डिमांड इदे तम्मदे होम बैनर नली निर्माणवादंतह बड़वा रास्कल सक्सेस निंदागी डॉलिया डिमांड मत्तष्टु हेच्चागिदे कैतुंबा केलस इट्टुकोंडिरो डॉली निर्माण हागू नटनेय जोतेगे राजकीय रंगक्कू एंट्री कोड्लिदारंते हौदु नट धनंजय ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಅನ್ನೋ ಸುದ್ದಿ ಜೋರಾಗಿದೆ ನಟ ಧನಂಜಯ್ ಅವರ ಸ್ವಗ್ರಾಮ ಇರುವುದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಇಲ್ಲೂ ನಮ್ಮೂರ್ ಹುಡುಗ ಅನ್ನೋ ಪಾಪ್ಯುಲಾರಿಟಿ ಕೂಡ ಇದೆ ತಮ್ಮ ಸ್ವಂತ ಊರಿಂದಲೇ ಧನಂಜಯ್ ಜೆಡಿಎಸ್ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕೆ ಇಳಿಯಲಿದ್ದಾರೆ ಅರಸೀಕೆರೆಯ ಜೆಡಿಎಸ್ ಅಭ್ಯರ್ಥಿ ಶಿವಲಿಂಗೇಗೌಡರ ಬದಲಾಗಿ ಡಾಲಿಗೆ ಟಿಕೆಟ್ ಕೊಟ್ಟು ರಾಜಕೀಯ ಕಣಕ್ಕೆ ಕರೆಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸಿನಿಮಾ ಕಲಾವಿದರು ರಾಜಕೀಯ ಕಣಕ್ಕೆ ಎಂಟ್ರಿ ಕೊಡೋದು ಹೊಸದೇನಲ್ಲ ಈಗಾಗಲೇ ಸಾಕಷ್ಟು ಕಲಾವಿದರು ಸಿನಿಮಾ ರಂಗದಲ್ಲಿ ಪ್ರಖ್ಯಾತಿಯನ್ನ ಗಳಿಸಿ ನಂತರ ರಾಜಕೀಯ ರಂಗಕ್ಕೆ ಬಂದು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಆದರೆ ಡಾಲಿ ಧನಂಜಯ್ ಅವರ ಬಗ್ಗೆ ಕೇಳಿ ಬರ್ತಾ ಇರುವ ಈ ವಿಚಾರ ಶುದ್ಧ ಸುಳ್ಳು ಅಂತ ಧನಂಜಯ್ ಅವರೇ ತಿಳಿಸಿದ್ದಾರೆ ನಾನು ಸದ್ಯ ಸಿನಿಮಾಗಳಲ್ಲಿ ತುಂಬಾನೇ ಬಿಸಿ ಆಗಿದ್ದೇನೆ ಸದ್ಯ ಈ ರೀತಿಯ ವಿಚಾರ ಹಬ್ಬಿರೋದು ನನಗೆ ತಿಳಿದೇ ಬಂದಿಲ್ಲ ಅಷ್ಟರ ಮಟ್ಟಿಗೆ ನಾನು ಸಿನಿಮಾಗಳಲ್ಲಿ ಬಿಸಿ ಆಗಿದ್ದೇನೆ ಸಿನಿಮಾ ಮೂಲಕ ಜನರು ನನ್ನನ್ನ ಒಪ್ಪಿಕೊಂಡಿದ್ದಾರೆ ಕಲಾ ಕ್ಷೇತ್ರದಲ್ಲಿಯೇ ಸೇವೆ ಸಲ್ಲಿಸುವುದು ನನ್ನ ಉದ್ದೇಶ ರಾಜಕೀಯಕ್ಕೆ ಬರುವ ಯಾವುದೇ ರೀತಿಯ ಆಸೆ ಅಭಿಲಾಷೆಗಳಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಧನಂಜಯ್ ಸದ್ಯ ಹರಡಿರೋ ಗಾಸಿಪ್ ಒಂದಷ್ಟು ಅಭಿಮಾನಿಗಳಿಗೆ ಖುಷಿ ಕೊಟ್ರೆ ಇನ್ನೊಂದಿಷ್ಟು ಜನ ಸಿನಿಮಾದವರಿಗೆ ರಾಜಕೀಯ ಎಲ್ಲ ಬೇಕಾ ಅನ್ನುವ ಕಮೆಂಟ್ ನ ಪಾಸ್ ಮಾಡ್ತಿದ್ದಾರೆ ಹಿಂದೂಸ್ತಾನ ಚರ್ಬಿ ಮೀಟ್ ರೂಮ್